ನಾನೀಗಾಗಲೇ ಹೇಳಿದಂತೆ ಕಿಸಾನ್ ಸನ್ಮಾನ್ ನಿಧಿಗೆ ಕೇಂದ್ರ 6000 ಕೋಟಿ ಕೊಡ್ತಾ ಇದೆ ಈಗಲೂ ಸಹ ನಾವು ಸಹ ನಮ್ಮ ಸರ್ಕಾರದ 4000 ಕೋಟಿ ಕೊಡ್ತಾ ಇದ್ದ ಅದನ್ನು ಸಹ ಸಿದ್ದರಾಮಯ್ಯವರು ನಿಲ್ಲಿಸಿದ್ದಾರೆ ಅಂದ್ರೆ ಇದೊಂದು ರೈತ ವಿರೋಧಿ ಜನ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಜನ ಹಿತವನ್ನು ಸಂಪೂರ್ಣ ಮರೆತು ಕೇವಲ ಒಳಜಗಳದಲ್ಲೇ ಕಿತ್ತಾಟದಲ್ಲೇ ತಲ್ಲೀನರಾಗಿರುವಂತದ್ದನ್ನು ಪ್ರತಿನಿತ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ ಇದೇ ರೀತಿ ಸರ್ಕಾರ ಮುಂದುವರೆದ್ರೆ ಒಂದು ದೊಡ್ಡ ಹೋರಾಟವನ್ನೇ ಪ್ರಾರಂಭ ಮಾಡಬೇಕಾಗುತ್ತೆ ನಾವು 6 ತಿಂಗಳು ಸಮಯ ಕೊಟ್ಟು ಸ್ವಲ್ಪ ಆಡಳಿತದಲ್ಲಿ ಸುಧಾರಣೆ ಆಗಬಹುದು ಅಂತ ಯಾವುದೇ ರೀತಿಯ ಸುಧಾರಣೆ ಕಾಣದೇ ಇರುವಂಥ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ಮಾಡುವಂಥ ಅನಿವಾರ್ಯ ಆಗುತ್ತೆ ಆ ಕೆಲಸದಲ್ಲಿ ನಾವೆಲ್ಲ ಒಟ್ಟಾಗಿ ನಿರತರಾಗ್ತೇವೆ ಅನ್ನುವಂಥ ಭರವಸೆಯನ್ನು ರಾಜ್ಯದ ಜನತೆಗೆ ಈ ಸಮಯದಲ್ಲಿ ಕೊಡ್ತಾ ಇದ್ದೇನೆ ಧನ್ಯವಾದ ನಮಸ್ಕಾರ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಅದಕ್ಕೆ ನಾನು ಹೇಳಿದಂಥದ್ದು ರೈತನ ಪರಿಸ್ಥಿತಿ ಸಂಕಷ್ಟದಲ್ಲಿರಬೇಕಾದ್ರೆ ರೈತನ ನೆರವಿಗೆ ಬರಬೇಕಾದಂಥ ಸರ್ಕಾರ ಹಿಂದೆ ನಾವು ಕೊಡ್ತಿದ್ದಂಥ ಸೌಲತ್ತನ್ನು ಸಹ ನಿಲ್ಲಿಸಿ ರೈತರ ಜೀವನಿಗೆ ಚೆಲ್ಲಾಟ ಮಾಡ್ತಾ ಇದೆ ಈಗಲಾದರೂ ಇದನ್ನು ಮನಗಂಡು ಮೊದಲಿದ್ದಂತೆಯೇ ಎಲ್ಲ ರೀತಿಯ ಸೌಲತ್ತುಗಳನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಿಜವಾಗೂ ರೈತರ ಬಗ್ಗೆ ನಿಮಗೇನಾದರೂ ಕಳಕಳಿ ಇದ್ದರೆ ಹೌದು ಇನ್ನು ಮುಂದೆ ಆ ರೀತಿ ಒಂದು ಆದೇಶ ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅವ್ರು ಯಾರು ಹೋಗಿದ್ದಾರೆ ಏನೋ ಗೊತ್ತಿಲ್ಲ ಮತ್ತೆ ವಾಪಸ್ ಬರ್ತಾರೆ ಅದು ಬೇರೆ ವಿಷಯ ನಾನು ಸಹ ಶಿವಮೊಗ್ಗದಲ್ಲಿ ಬೇರೆ ವಿಶ್ವೇಶ್ವರ ಇರನ್ ಕಾರ್ಖಾನೆಗೆ ಶ್ರೀಗಂಡದ ಮಹಾರಾಜರು ಮತ್ತು ಅವರ ಕುಟುಂಬದವರು ಎಲ್ಲರೂ ಬರ್ತಾ ಇದ್ದಾರೆ ಹಾಗಾಗಿ 4ನೇ ತಾರೀಕು ನಾನು ಸಹ ಹೋಗ್ತಾ ಇದ್ದೇನೆ 4ನೇ ತಾರೀಕು ನಂತರ ರಾಜ್ಯದಲ್ಲಿ ಪ್ರವಾಸದ ಬಗ್ಗೆ ನಾವೆಲ್ಲ ಮುಖಂಡರು ಚರ್ಚೆ ಮಾಡಿ ಪ್ರವಾಸವನ್ನು ಪ್ರಾರಂಭ ಮಾಡ್ತೇವೆ ಮನೆಯಲ್ಲಿ ಕುಂತುಕೊಳ್ಳೋ ಪ್ರಶ್ನೆ ಇಲ್ಲ ಈ ಸರ್ಕಾರದ ಬಣ್ಣವನ್ನು ಬಯಲು ಮಾಡಬೇಕಾಗಿದೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ನಾನು ನಿಮಗೊಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಕಳೆದ 6 ತಿಂಗಳವರೆಗೆ ಸಮಯವನ್ನು ಕೊಟ್ಟಿದ್ದೆ ಸ್ವಲ್ಪ ಏನಾದರೂ ಸುಧಾರಣೆ ಆಗ್ಬೋದು ಅಂತ ಇನ್ನೇನು ಸುಧಾರಣೆ ಕಾಣದೇ ಇರುವಂಥ ಈ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಒಂದು ವಾರ ಸಮಯ ಕೊಡಿ ನೋಡಿ ಯಾವ ರೀತಿ ಈ ಸರ್ಕಾರವನ್ನು ಅವರ ಬೇಜವಾಬ್ದಾರಿತನವನ್ನು ಬಯಲು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ತಾವೇನಾದ್ರು ಹೇಳಿದ್ದೀರಿ ಇನ್ನೊಂದು 3-4 ದಿವಸ ಆದಮೇಲೆ ಶಿವಮೊಗ್ಗಕ್ಕೆ ಬೇರೆ ಕಾರ್ಯಕ್ರಮದಿಂದ ಮುಗಿಸ್ಕೊಂಡು ಬಂದು ರಾಜ್ಯದಲ್ಲಿ ನಾವೆಲ್ಲ ಮುಖಂಡರುಗಳು 2-3 ತಂಡಗಳಲ್ಲಿ ಪ್ರವಾಸ ಶುರು ಮಾಡ್ತಾರೆ ಈ ತರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತೇನೆ ಅದಕ್ಕೇನಾದ್ರು ಆಧಾರವಿದ್ರೆ ಹೇಳಿ ತನಿಖೆ ಮಾಡಿಸ್ಲಿ ಯಾರೇ ತಪ್ಪು ಮಾಡಿದ್ರು ಅದು ಅಕ್ಷಮ್ಯ ಅಪರಾಧ ಆ ಥರ ಯಾವುದೇ ಘಟನೆಗಳಾಗಿಲ್ಲ ವಿನಾಕಾರಣ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಈ ರೀತಿ ಆರೋಪಗಳನ್ನ ಮಾಡ್ತಾರೆ ಒಂದು ವಿರೋಧ ಪಕ್ಷವಾಗಿ ಕೇಂದ್ರ ಈಗಾಗಲೇ ಬಂದು ಬರ ಅಧ್ಯಯನ ಮಾಡಿ ಹೋಗಿದೆ ನಾವು ಸಹ ನಮ್ಮ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ರಾಜ್ಯದ ಎಲ್ಲ ಭಾಗಗಳಿಗೆ ಹೋಗಿ ಜನರ ಸಂಕಷ್ಟಗಳನ್ನ ತಿಳ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾದ ನಮ್ಮದು ಒಂದು ವಿರೋಧ ಪಕ್ಷದ ನಮ್ಮ ಜವಾಬ್ದಾರಿ ಇದೆ ಹಾಗಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋಕ್ಕೋಸ್ಕರ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ವಿಪಕ್ಷ ನಾಯಕರು ಆಯ್ಕೆ ಮಾಡುವ ಸಂಬಂಧ ಕಾಂಗ್ರೆಸ್ ಏನು ಟೀಕೆ ಮಾಡ್ತಾ ಇದೆ ಅದು ವಿಪಕ್ಷವಾಗಿ ಮಾಡ್ತಾ ಇದೆ ನಿಮ್ಮ ಶಾಸಕರೆಲ್ಲರೂ ಕೂಡ ಅಂದ್ರೆ ಬೆಂಗಳೂರು ಮುಂದೆ ನೀವು ಸಭೆ ಮಾಡಿದಾಗ ಈಗಾಗಲೇ ವಿರೋಧ ಪಕ್ಷ ನಾಯಕರು ಮಾಡುವ ಆಯ್ಕೆ ಮಾಡುವಂತದ್ದು ತಡ ಆಗಿದೆ ಪ್ರತಿಪಕ್ಷ ನಾಯಕರು ಆಯ್ಕೆ ಮಾಡೋದಿರ್ಬೋದು ಅಥವಾ ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಿಧಾನ ಆಗಿದೆ ಆದಷ್ಟು ಬೇಗ ಅದನ್ನು ಮಾಡೋಕ್ಕೆ ಈಗಾಗಲೇ ಹೇಳಿದ್ದಾರೆ
ಮತ್ತೆ ಒತ್ತಾಯ ಮಾಡಿ ಆದಷ್ಟು ಬೇಗ ಎರಡು ತೀರ್ಮಾನಗಳನ್ನು ಮಾಡೋಕ್ಕೆ ನಮ್ಮಿಂದ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಡಿಸೆಂಬರ್ ಅಧಿವೇಶನಕ್ಕೆ ಮುಂಚೆ ಆಗಬಹುದಾ ಸರ್? ನೂರಕ್ಕೆ ನೂರು ಅದಕ್ಕೆ ಮುಂಚೆ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ.